ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ ಎಮ್ ಸಿ ಕೆ ವಿಜಯ್ ಕೌಸಲ್ಯ. ಆ್ಯಂಡ್ ಇದೊಂದು ವಿಭಿನ್ನವಾದಂಥ ಒಂದು ಎಪಿಸೋಡ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯೂಶ್ವಲಿ ಅರ್ಜುನನ ಬಾಲ ನೋಡಿದಂಥ ಎಷ್ಟೋ ಜನ ನಮಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಯಾಕೆ ಅರ್ಜುನನ ಬಾಲ ತುಂಬ ಮೊಟಕಾಗಿದೆ, ತುಂಡುವಾಗಿದೆ ಅಂತ. ಸೊ ಅದನ್ನು ನಾವು ಯೋಚನೆ ಮಾಡ್ತಾ ಇದ್ದಾಗ ನಮಗನ್ನಿಸ್ತು, ಯಾಕೆ ಇವಾಗ ಬಂದಿರುವಂಥ ನಮ್ಮ ಫಸ್ಟ್ ಬ್ಯಾಚಿನ ಆನೆಗಳ ಒಂದು ಬಾಲಗಳು ಯಾವ ರೀತಿ ಇದೆ ಅಂತ ತಿಳ್ಕೊಬೇಕು ಅಂತ. ಇನ್ನು ಬಾಲದ ವಿಚಾರ ಮಾತಾಡಬೇಕಾದ್ರೆ, ಬಾಲದಲ್ಲಿರುವಂಥ ಈ ಒಂದು ಕೂದಲನ್ನು ಉಂಗುರ ಮಾಡಿ ಹಾಕ್ಕೊಂಡ್ರೆ, ಕೈಗೆ ಕಡ್ಗ ಮಾಡಿ ಹಾಕ್ಕೊಂಡ್ರೆ ಶ್ರೇಷ್ಠ ಅನ್ನುವಂಥ ಒಂದು ನಂಬಿಕೆ ಇದೆ. ಅದು ಎಷ್ಟು ಮಟ್ಟಿಗೆ ನಂಬಿಕೆ ಅಂತ ನನಗೆ ಗೊತ್ತಿಲ್ಲ, ನಾನಂತೂ ಅದನ್ನು ನಂಬಲ್ಲ. ಆದರೆ ಅದು ಕಾನೂನು ಬಾಹಿರ, ಕಾನೂನಿಂದ ಅದಕ್ಕೆ ರಿಸ್ಟ್ರಿಕ್ಷನ್ ಇದೆ. ಯಾರಾದರೂ ಬೈ ಚಾನ್ಸ್ ಆ ಥರ ತೆಗೆದು ಹಾಕ್ಕೊಂಡ್ರೆ ಅದಕ್ಕೆ ಕಾನೂನು ಯಾವುದೇ ಟೈಮ್ನಲ್ಲಾದರೂ ಕ್ರಮ ತಗೋಬೋದು, ಅವರನ್ನು ಅರೆಸ್ಟ್ ಮಾಡ್ಬೋದು. ಇನ್ನು ಈ ಬಾಲದ ವಿಚಾರವಾಗಿ ಮಾತಾಡಬೇಕಾದ್ರೆ, ನಮ್ಮ ಇವತ್ತು ಬಂದಿರುವಂಥ 9 ಆನೆಗಳು ಏನಿದೆ ರೆಡಿಯಾಗಿ ಸಿದ್ಧವಾಗಿದೆ, ಅದರ ಬಾಲಗಳನ್ನು ನೋಡೋಣ. ಮೊದಲಿಗೆ ನಾವು ಕಂಜನ್, ಕಂಜನ್ ಇಸ್ ದ ಫಸ್ಟ್ ಬ್ಯಾಚ್ನಲ್ಲಿ ಬಂದಿರುವಂಥ ಮೊದಲನೇ ಸಲ ಬರ್ತಿರುವಂಥ ಆನೆ. ಇದರ ಬಾಲ ಅಂತೂ ಭಾಳ ಉದ್ದವಾಗಿದೆ, ಆಲ್ಮೋಸ್ಟ್ ನೀವು ನೋಡ್ಬೋದು ಕಾಲು ಎಷ್ಟಿದೆ, ಅದರಿಂದ ಒಂದೂವರೆ ಅಡಿ ಅಷ್ಟೇ ಮೇಲೆ ಇದೆ. ಅಷ್ಟು ಉದ್ದವಾಗಿ ತುಂಬ ದಟ್ಟವಾಗಿ ಇರುವಂಥ ಬಾಲವನ್ನು ನೋಡ್ಬೋದಾಗಿದೆ. ಇನ್ನು ಎರಡನೆಯದು ನಾವು ನೋಡ್ತಾ ಇರುವಂಥದ್ದು ವಿಜಯ. ವಿಜಯ ಪರ್ಸ್ನಾಲ್ಟಿಯಲ್ಲಿ ಕೂಡ ಸ್ವಲ್ಪ ಸುಮಾರಾಗಿ ಪರ್ಸ್ನಾಲ್ಟಿಯನ್ನು ಮೇಂಟೈನ್ ಮಾಡಿದ್ದಾಳೆ, ಹಾಗೆ ಅದರ ಜೊತೆಯಲ್ಲಿ ಇದರ ಬಾಲ ನೀವು ನೋಡ್ಬೋದು. ಆ್ಯಂಡ್ ವಿಜಯ ಈಸ್ ಆಲ್ಮೋಸ್ಟ್ 60+ ಆಗಿರೋದ್ರಿಂದ ಅದರ ಬಾಲದಲ್ಲಿ ಇರುವಂಥ ಕೂದಲು ಆಲ್ರೆಡಿ ಅದು ಬಿಳಿ ಬಣ್ಣವನ್ನು ತೊಗೊಂಬಿಟ್ಟಿದೆ. ಅಂದರೆ ಏನು, ನಮ್ಮಲ್ಲಿ ಮುಪ್ಪಾದರೆ ಬಿಳಿ ಬಣ್ಣಕ್ಕೆ ಕೂದಲು ಬಣ್ಣ ಬದಲಾಗುತ್ತಲ್ಲ, ಆ ಥರ ಅದರ ಬಣ್ಣವು ಕೂಡ ಬದಲಾಗಿದೆ ಅಂತ ಹೇಳ್ಬೋದು. ಇನ್ನು ಎಸ್, ನಮ್ಮ ಟೀಮ್ ಕ್ಯಾಪ್ಟನ್ ಅಭಿಮನ್ಯು ಏನಿದ್ದಾನೆ, ಅಭಿಮನ್ಯುವಿನ ಬಾಲವು ಕೂಡ ಆ್ಯಕ್ಚುಲಿ ಮೊಟಕಾಗಿದೆ. ಇನ್ಫ್ಯಾಕ್ಟ್ ಅವನ ಬಾಲದಲ್ಲಿ ಆ ಕೊನೆಯಲ್ಲಿ ಕಾಣುವಂಥ ಒಂದು ಜುಂಗೇನಿರುತ್ತಲ್ಲ, ಅಂದರೆ ಆ ಕೂದಲು ಏನಿರುತ್ತಲ್ಲ, ಇನ್ಫ್ಯಾಕ್ಟ್ ಅದಿಲ್ಲ ಅವನಿಗೆ. ಯಾಕೆ ಅಭಿಮನ್ಯು ಬಾಲ ತುಂಬ ತುಂಡಾಗಿದೆ ಅಂತ ಬಹಳ ಸಲ ಕೇಳ್ತಾ ಇದ್ರಿ. ಇದು ಬಹಳಷ್ಟು ಒಂದು ಕಾರ್ಯಾಚರಣೆಗಳಿಗೆ ಕಾಡಿಗೆ ಹೋಗೋ ಕಾರಣ ಅದು ತುಂಬ ಫೈಟಿಂಗ್ ಆಡ್ತಾ ಇರುತ್ತೆ, ಅದಕ್ಕೆ ಪೆಟ್ಟಾಗಿರುತ್ತೆ. ಸೊ ಅದರ ಬಾಲ ತುದಿಯಲ್ಲಿ ಕಟ್ಟಾಗಿರುವಂಥದ್ದು, ಆಲ್ಮೋಸ್ಟ್ ಅದರ ಬಾಲ ನೀವು ತುಂಬ ಕಮ್ಮಿ ನೋಡಿ, ಸೊ ಅದರ ಬಾಲ ನೀವು ನೋಡ್ತಾ ಇದ್ದೀರ, ಆಲ್ಮೋಸ್ಟ್ ಅದು ಫೈಟಿಂಗಿಗೆ ಹೋಗಿ ಇಂಥ ಸಂದರ್ಭಗಳಲ್ಲಿ ಅದರ ಬಾಲ ಮೊಟಕಾಗಿದೆ. ಸೊ ಕಾಲಿಂದ ಸರಿಸುಮಾರು 1.5 ಅಡಿ ಎತ್ತರದಲ್ಲಿ ಅದರ ಬಾಲ ಇದೆ, ಆದರೆ ಅದರಲ್ಲಿ ನಾವು ಎಡ್ಜಸ್ ಪಾರ್ಟಿ ಏನು ನೋಡ್ತೀವಲ್ಲ ಅದು ಇನ್ಫ್ಯಾಕ್ಟ್ ಅಭಿಮನ್ಯುವಲ್ಲಿ ಕಾಣಲ್ಲ. ಇನ್ನು ನೆಕ್ಸ್ಟು ಇದು ಕೂಡ ಹೆಣ್ಣಾನೆ, ವರಲಕ್ಷ್ಮಿ ಈ ಬಾರಿ ಬಂದಿರುವಂಥ ನಮ್ಮ ಹೆಣ್ಣಾನೆ. ಈ ಹೆಣ್ಣಾನೆಯ ಒಂದು ಬಾಲದ ಎತ್ತರವು, ಆಮೇಲೆ ಉದ್ದವೂ ಕೂಡ ಆಲ್ಮೋಸ್ಟ್ ತುಂಬಾ ಉದ್ದ ಇದೆ, ಆಮೇಲೆ ಎಡ್ಜಿಂದನೂ ಚೆನ್ನಾಗಿ ಬಂದಿದೆ. ಸೊ ಕೂದಲೆಲ್ಲ ಆಲ್ಮೋಸ್ಟ್ ಟ್ರಿಮ್ಮಿಂಗ್ ಮಾಡ್ಕೊಂಬಿಟ್ಟಿದೆ ಇದು. ಸೊ ಉದ್ದ ಉದ್ದ ಇಲ್ಲ, ಇನ್ಫ್ಯಾಕ್ಟ್ ನೋಡಿದ್ರೆ ಎಲ್ಲ ಈ ನಮ್ಮ ಹುಡುಗರು ಟ್ರಿಮ್ ಮಾಡ್ಕೊಂಬಿಡ್ತಾರಲ್ಲ ಆ ಥರ ಎಲ್ಲ ತುಂಡು 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 ತುಂಡಾಗಿ ಇದೆ, ಬಟ್ ಬಾಲ ಇದೆ, ಆ ಎಡ್ಜಸ್ನ ಒಂದು ಗೊಂಚಲು ಕಾಣ್ತಾ ಇಲ್ಲ. ಇನ್ನು ನೆಕ್ಸ್ಟ್ ನಾವು ನಮ್ಮ ಮಹೇಂದ್ರ ಆನೆಯನ್ನು ನೋಡ್ತಾ ಇದ್ದೀವಿ. ಮಹೇಂದ್ರ ಆನೆ ಯಾವ ರೀತಿ ಇದೆ, ಇದರ ಬಾಲ ಯಾವ ರೀತಿ ಇದೆ ಅಂತ, ಅದೇ ನಾನು ಬಾಲದ ಸುದ್ದಿ ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಗೊತ್ತಾಗ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ಅದಕ್ಕೆ ಎಲ್ಲವೂ ತಿಳಿದ ಆಗಿದೆ. ಸೊ ಇದರ ಬಾಲ ನೀವು ಒಂದು ಸೈಡ್ನಲ್ಲಿ ನೋಡೋದಾದರೆ ಸೂಪರ್ ಆಗಿದೆ. ಅದರದ್ದು ಒಂದು ನಾವೇನು ಬಾಚಣಿಕೆ ರೂಪದಲ್ಲಿದೆ, ಅಂದರೆ ಒಂದು ಸೈಡ್ ಬಾಚಣಿಕೆಯಲ್ಲಿ ಹೇಗೆ ಆ ಹಲ್ಲುಗಳು ಬಂದಿರುತ್ತೆ ಆ ರೀತಿ ಅದರ ಕೂದಲು ಒಂದು ಕಡೆಯಿಂದ ಇದೆ. ಆ್ಯಂಡ್ ಅದು ಕೂಡ ಆಲ್ಮೋಸ್ಟ್ ಒಂದು 2 ಫೀಟ್, ಕಾಲಿಂದ 2 ಫೀಟ್ ಎಷ್ಟು ಹೈಟ್ನಲ್ಲಿ ಅದರ ಬಾಲ ಇದೆ. ಈಗ ನೋಡ್ತಾ ಇರುವಂಥ ಆನೆ ಇದು ಕೂಡ ನಮ್ಮ ದುಬಾರೆ ಎಲಿಫೆಂಟ್ನ ಗೋಪಿಯನ್ನು ನೋಡ್ತಾ ಇದ್ವಿ. ಸೊ ಗೋಪಿಯ ಒಂದು ಬಾಲ ತುಂಬ ನೀಲವಾಗಿ ತುಂಬ ದಟ್ಟವಾಗಿ ಅದರಲ್ಲಿ ಕೂದಲು ಬೆಳೆದಿದೆ, ಎರಡೂ ಸೈಡ್ನಲ್ಲಿದೆ. ಆ್ಯಂಡ್ ತುಂಬ ಆ ಕೂದಲನ್ನ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಒಂಥರ ಏನೋ ವೈಯರ್ ತೊಗೊಂಡು ಹಾಕಿದಾರೇನೋ, ಅದಕ್ಕೆ ತೆಗೆದು ಪೋಣಿಸಿದಾರೇನೋ ಅಂತ, ಅಷ್ಟು ಚೆನ್ನಾಗಿ ಗೋಪಿಯ ಒಂದು ಬಾಲ ಇದೆ. ಆ್ಯಂಡ್ ಇದು ಕೂಡ ಯಾವುದೇ ಥರದ ಒಂದು ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿದೆ, ತುಂಬ ಹೆಲ್ದಿ ಆಗಿದೆ. ಇನ್ನು ಮುಂದಿನ ಆನೆ ನಾವು ನೋಡ್ತಾ ಇರುವಂಥದ್ದು ಧನಂಜಯ. ಇನ್ನು ಧನಂಜಯನ ಒಂದು ಬಾಲವನ್ನು ನಾವು ಬಹಳ ದೃಷ್ಟಿಸಿ ನೋಡಿದಾಗ ಅದರ ಬಾಲ ಸ್ವಲ್ಪ ಮೊಟಕಾಗಿದೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಆ ಎಡ್ಜಸ್ ಏನಿದೆ ಅದರಲ್ಲಿ ಕೂದಲೆಲ್ಲ ಆಲ್ಮೋಸ್ಟ್ ಉದುರೋಗಿದೆ, ಒಂದು ಸ್ವಲ್ಪ ಕೂದಲಿದೆ. ಇನ್ನು ಲೆಂತ್ ವೈಸಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ಅದು ಗ್ರೌಂಡ್ ಲೆವೆಲಿಂದ ಒಂದು 3 ಫೀಟ್ ಡಿಫ್ರೆನ್ಸ್ನಲ್ಲಿ ಅದರದ್ದು ಬಾಲ ಇದೆ ಅಂತ ಹೇಳ್ಬೋದು, ಅದು ಈಗ ನಾವು ಇದರಲ್ಲಿ ನೋಡ್ಬೋದಾಗಿದೆ. ಇನ್ನು ನೆಕ್ಸ್ಟು ನಮ್ಮ ತುಂಟ ಭೀಮನ ಬಾಲ ಕೂಡ ತುಂಬ ಮೊಟಕು. ಯೂಶ್ವಲಿ ನಾನು ಭೀಮ ಅಂತ ನೋಡಬೇಕು ಅಂದಾಗ ಫಸ್ಟ್ ಅದರ ಬಾಲ ಎಷ್ಟು ಉದ್ದ ಇದೆ ಅಂತ ನೋಡ್ತೀನಿ, ಅದರಲ್ಲಿ ಸಣ್ಣ ಬಾಲ, ಮೊಟಕಾದ ಬಾಲ ಇದ್ರೆ. ಇದು ಕೂಡ ಅಷ್ಟೇ, ಒಂದು ಕಾಡಾನೆಯ ದಾಳಿಯಾಗಿತ್ತು ಇದರಲ್ಲಿ, ಆ ಕಾಡಾನೆಯ ದಾಳಿಯ ನಂತರ ಇದರ ಬಾಲಕ್ಕೆ ಪೆಟ್ಟಾಗಿ ಇದು ತುಂಬ ತುಂಡ ಆಗಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇದು ನಾವು ಗ್ರೌಂಡ್ ಲೆವೆಲ್ ಬಗ್ಗೆ ಮಾತಾಡೋದಕ್ಕಿಂತ ಹೇಳಿ ಇದರಿಂದ ಆನೆ ಲೆವೆಲಿಂದನೇ ಅದು 1-2 ಅಡಿ ಅಥವಾ ಮ್ಯಾಕ್ಸಿಮಮ್ ಒಂದು 2.5 ಅಡಿಯಷ್ಟು ನಮಗೆ ಕಾಣಲಿಕ್ಕೆ ಸಿಕ್ಕುತ್ತೆ. ಇನ್ನು ಮುಂದೆ ನಾವು ನೋಡ್ತಾ ಇರುವಂಥದ್ದು ನಮ್ಮ ಈ ಸಲಿಯ ನಿಶಾನೆ ಆನೆ ಅರ್ಜುನ. ಇನ್ನು ಅರ್ಜುನನ ಬಾಲ ಯಾಕೆ ಇಷ್ಟಿದೆ ಅಂತ ಹೇಳಿ
ಅಲ್ಲಿ ನಾವು ಇದನ್ನ ಮೀಟ್ ಮಾಡಿ ಬಳ್ಳೆಯಲ್ಲಿ ನೋಡಿದಾಗ ಯಾಕೆ ಇದರ ಬಾಲ ಇಷ್ಟಿರ್ಬೋದು? ಅರ್ಜುನ ಸಿಕ್ಕಿದಾಗ ಅಂದ್ರೆ ಅದರದೊಂದು ಕೆಡ್ ಆಪರೇಷನ್ ಮಾಡಿ ಅದನ್ನ ತಗೊಂಡಾಗ ಅದರಲ್ಲಿ ಆಲ್ರೆಡಿ ಒಂದು ಕಾಡಾನೆದು ಯಾವುದೋ ಒಂದು ದಾಳಿಯಿಂದ ಪೆಟ್ಟಾಗಿ ಅದರ ಬಾಲ ಮೊಟಕಾಗಿತ್ತು. ಯೂಶ್ವಲಿ ಎಷ್ಟೋ ಜನ ವೀಕ್ಷಕರು ನಮಗೆ ಕೇಳ್ತಾರೆ ಏನಾಗಿದೆ ಅಥವಾ ಅದರ ಬಾಲಲ್ಲಿ ಅಷ್ಟೇ ಇತ್ತ ಅಥವಾ ಏನಾದರೂ ಇತ್ತ ಅಂತ. ಸೊ ಅದರ ಮಾವುತ ಹೇಳುವ ಪ್ರಕಾರ ಅದು ಕೆಡ್ ಆಪರೇಷನ್ನಲ್ಲಿ ಸಿಕ್ಕಂಥ ಸಮಯದಲ್ಲೇ ಅದರ ಬಾಲಕ್ಕೆ ಪೆಟ್ಟಾಗಿತ್ತು, ಹಾಗಾಗಿ ಅದರ ಬಾಲ ಮೊಟಕಾಗಿತ್ತು, ತುಂಡಾಗಿತ್ತು ಅಂತ ಹೇಳಿ ತದನಂತರ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಒಟ್ಟಾರೆ ಇವತ್ತು ಏನು ನಾವು ಈ ಒಂದು 9 ಆನೆಗಳನ್ನು ನೋಡಿದ್ವಿ, ಎಲ್ಲ ಆನೆಗಳ ವಿಭಿನ್ನವಾದಂಥ ಬಾಲಗಳು ಯಾವುದಿದೆ, ಅದರ ರೀತಿಯಲ್ಲಿ ಕೂದಲು ಯಾವುದಿದೆ, ಇನ್ನು ಇದ್ರ ಬಗ್ಗೆ ಮತ್ತೊಮ್ಮೆ ಹೇಳ್ತೀನಿ. ಏನು ಆನೆಯ ಬಾಲದಲ್ಲಿರುವಂಥ ಕೂದಲು ಹಾಕ್ಕೊಂಡ್ರೆ ಶ್ರೇಷ್ಠ ಅಂತೆ, ಹಾಗಂತೆ ಹೀಗಂತೆ, ಇದನ್ನೆಲ್ಲ ಯಾವುದನ್ನು ನೀವು ನಮ್ಮದೇ ಬದಿಗಿಟ್ಟು ಅದು ಕಾನೂನು ಬಾಹಿರ, ಯಾರು ಕೂಡ ಹಾಕಬಾರ್ದು, ಹಾಕಿದ್ದಲ್ಲಿ ಅದನ್ನು ಕಾನೂನಿಂದ ಕ್ರಮ ಕೈಗೊಳ್ಳಲಾಗುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಸ್ಪೆಷಲ್ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.